ಸೊ ನೀವೊಂದು ಆರನೇ ಕ್ಲಾಸಲ್ಲಿ ಇರಬೇಕಾದ್ರೇನೆ, ಸಿಕ್ಸ್ತ್ ಸ್ಟ್ಯಾಂಡರ್ಡ್ ಅಲ್ಲಿ ಇರಬೇಕಾದ್ರೆ ನಾನೊಬ್ಬ ಡೈರೆಕ್ಟರ್ ಆಗಬೇಕು ಅಂತ ಕನಸು ಕಂಡವರು. ಹೌದು. ಸೊ ಆ ದಿನಗಳ ಬಗ್ಗೆ ನೆನಪಿಸೋದ. ಆರನೇ ಕ್ಲಾಸಲ್ಲಿ ನಾನು ಟಿ ನರಸೀಪುರದ ವಿದ್ಯೋದಯ ಸ್ಕೂಲಲ್ಲಿ ಓದ್ತಾ ಇದ್ದೆ. ಓದ್ತಾ ಇರ್ಬೇಕಾ ನೀ ಏನಾಗ್ತೀಯ ಅಂತ ಕೇಳಿದ್ರೆ ಎಲ್ಲರೂ ಕೇಳಿದ್ರು ಇಂಜಿನಿಯರು ಡಾಕ್ಟ್ರು, ಇಂಜಿನಿಯರು ಡಾಕ್ಟ್ರು. ಆಗಲ್ಲ ಸಿನಿಮಾಗಿನ್ಮ ಹೇಳೋದು ಇಲ್ಲವೇ ಇಲ್ಲ. ಈಗೆಲ್ಲ ಏನು ಗೊತ್ತಾ, ಈ ಸಿನಿಮಾ ಈ ಸೋಷಿಯಲ್ ಮೀಡಿಯಾ ಬಂದಮೇಲೆ ಒಂದಷ್ಟು ಉತ್ತರಗಳು ನಿಮಗೆ ಫ್ಯಾನ್ಸಿ ಆನ್ಸರ್ಸ್ಗಳು ಸಿಗುತ್ತೆ. ಆಗ ಕೇಳೋದು ಇಂಜಿನಿಯರು ಡಾಕ್ಟ್ರು, ಗೌರ್ಮೆಂಟ್ ಜಾಬು, ಲಾಯರು, ಪ್ರಿನ್ಸಿಪಲ್ಲು, ನಿಮ್ಮ ಥರ ಮಾಸ್ಟರ್ನ ಇಂಪ್ರೆಸ್ಸು, ಮೇಡಮ್ನ ಇಂಪ್ರೆಸ್ ಮಾಡೋಕ್ಕೆ ಟೀಚರ್ ಹಿಂಗೆ ಹೇಳ್ತಾಯಿದ್ರು. ನಂಗೆ ಡೈರೆಕ್ಟರ್ ಆಗಬೇಕು ಅಂತಲೇ ಆಸೆ ಇತ್ತು. ನಾನು ಏನು ಅಂದ್ಕೊಳ್ತೀನಿ ಅದು ಮಾಡ್ಕೊಳ್ತೀನಿ. ಯಾಕಂದರೆ ಇನ್ನೊಂದು ಸಲ ಹುಟ್ಟುತ್ತೀನಿ ಅಂದರೆ ದೀಪಿಕಾ ಅವರೇ, ನಮ್ಮಮ್ಮನ ಹೋಟೆಲ್ ಇನ್ನೊಂದು ಅವಕಾಶ ಇಲ್ಲ ನನಗೆ. ಸೊ ಅದರಿಂದ ನನ್ನ ಆಸೆಗಳನ್ನ ನಾನು ಈಡೇರಿಸ್ಕೊಂಡ್ಬಿಡ್ಬೇಕು ಅಂತ ಅದೇ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿದೆ. ಸೊ ಆವಾಗಲೇ ನೀವು ನಿರ್ದೇಶಕರಾಗಬೇಕು ಅಂತ ಕನಸು ಕಂಡವರು. ಸೊ ಈ ಥರದ ಕಥೆಗಳೇ ನನ್ನ ಕಣ್ಮುಂದೆ ಬರಬೇಕು, ಈ ಥರದ ಕಥೆಗಳನ್ನೇ ನಾನು ಹುಟ್ಟು ಹಾಕಬೇಕು ಅಂತ ಒಂದು ಕನಸನ್ನು ಕಂಡಿರ್ತೀರಾ. ಸೊ ಪ್ರಮುಖವಾಗಿ ಯಾವ ಥರ ಕಥೆಗಳನ್ನು ಮಾಡಬೇಕು ಅಂತ ಮನಸ್ಸಲ್ಲಿ ಇಚ್ಛೆ ಮಾಡ್ಕೊಂಡಿದ್ರಿ ಅಂತೇಳಿ? ನನಗೆ ಕಾಶಿ, ನನಗೆ ಕನ್ನಡದಲ್ಲಿ ನಿಮ್ಮ ಬೆಸ್ಟ್ ಹೀರೋ ಯಾರು ಅಂದರೆ ಅಫ್ಕೋರ್ಸ್ ಅಣ್ಣವ್ರು ಇದ್ದಾರೆ, ವಿಷ್ಣು ಸರ್ ಇದ್ದಾರೆ. ನನ್ನ ಫೇವ್ರೇಟ್ ಹೀರೋ ಅಂದರೆ ಕಾಶಿನಾಥ್. ಅಣ್ಣವರು ಶ್ರೇಷ್ಠ ನಟರು, ನಾನು ತುಂಬ ಗೌರವಿಸ ನಟರು. ವಿಷ್ಣುವರ್ಧನ್ ಅದ್ಭುತ ನಟರು, ಬಟ್ ನನಗೆ ಪರ್ಸ್ನಲಿ ಇಷ್ಟ ಅಂದರೆ ಕಾಶಿನಾಥ್. ಕಾಶಿನಾಥ್ ಥರವೇ ಇರಬೇಕು, ಕಾಶಿನಾಥ್ ಥರವೇ ಬದುಕಬೇಕು ಅಂತ ಬಯಸೋ ನಾನು. ನಂಗೆ ಅವ್ರ ಸಿನಿಮಾಗಳು ಇಷ್ಟ ಆಗುತ್ತೆ. ಆ ವ್ಯಕ್ತಿ ಮಾಡ್ತಿದ್ದ ಸಿನಿಮಾ ಶೈಲಿಯ ಸಿನಿಮಾಗಳು ನಂಗೆ ಬಹಳ ಇಷ್ಟ ಆಗುತ್ತೆ. ಯಾಕೆಂದರೆ ಅವರು ಬಹಳಷ್ಟು ತಂತ್ರಜ್ಞಾನ ನಿರ್ದೇಶಕರನ್ನ ತಯಾರು ಮಾಡಿದಂಥ ಕಾರ್ಖಾನೆ ಅವರು, ಕಾಶಿನಾಥ್ ಅವರು. ಆ್ಯಂಡ್ ಬಹಳ ಸಜ್ಜನರು, ಅನಾವಶ್ಯಕವಾಗಿ ಯಾವ ವಿಚಾರದಲ್ಲೂ ಮೂಗು ತೋರಿಸ್ತಾ ಇರಲ್ಲ. ಸಿನಿಮಾನ ಬಹಳ ಅವ್ರ ಶೈಲಿ ಆ ಸಿನಿಮಾಗಳಿಗೆ ಬೆಲೆ ಇರ್ತಿತ್ತು. ಟ್ರಸ್ಟ್ ಮೀ, ಸ್ವಲ್ಪ ಅವ್ರದ್ದು ಗ್ಲ್ಯಾಮರ್ ಯಾವುದೇ ಜಾಸ್ತಿ ಒತ್ತಿದ್ರು ಹೆಂಗಸರು ಬಹಳ ಪ್ರೀತಿಯಿಂದ ಸಿನಿಮಾ ನೋಡ್ತಾರೆ ಕಾಶಿನಾಥ್ ಸಿನಿಮಾಸ್ ಅಂದರೆ. ಸೊ ನಂಗೆ ಕಾಶಿನಾಥ್ ಇಷ್ಟ ಆಗ್ತಾರೆ. ನಾನು ಒತ್ತು ಕೊಡೋದು ಕಾಮಿಡಿ, ರೊಮ್ಯಾನ್ಸ್, ಲವ್, ಆ್ಯಕ್ಷನ್, ಹಾರರ್. ಯಾವುದೇ ಕಾರಣಕ್ಕೂ ನನಗೆ ಅತಿಯಾದ ವೈಲೆನ್ಸ್, ರಕ್ತಪಾತ ಇಷ್ಟ ಆಗಲ್ಲ. ನಂಗೆ ವೈಲೆನ್ಸ್ ಬ್ಲಡ್ ನೋಡಿದ್ರೆ ನನಗೆ ನನ್ನ ಮನಸ್ಸೇ ಒಪ್ಕೊಳ್ಳದೇ ಇರೋವಂಥದ್ದನ್ನು ನಾನು ಮಾಡೋಕ್ಕೂ ಹೋಗಲ್ಲ. ನಂಗೆ ವೈಲೆನ್ಸ್ ಇಷ್ಟ ಆಗಲ್ಲ. ಇವತ್ತಿಗೂ ನನ್ನ ಮನಸ್ಸಲ್ಲಿ ಅದಕ್ಕೆ ಜಾಗ ಕೊಟ್ಟೇ ಇಲ್ಲ, ಒಂಚೂರು ಕೊಟ್ಟಿಲ್ಲ. ಅಲ್ಪ ಅವಧಿಯಲ್ಲೇ ಒಂದು ಸಾಕಷ್ಟು ವಿವಾದಗಳನ್ನು ಮೈ ಮೇಲೆ ಹೇಳ್ಕೊಂಡವರು ಪ್ರಥಮ್ ಅವರು. ಯಾಕೆ ಪ್ರಥಮ್ ಅವರಿಗೆ ತಾಳ್ಮೆ ಸಂಯಮ ಯಾವುದು ಇಲ್ವಾ ಅನ್ನೋದು ಇರಲಿಲ್ಲ. ಈಗಿದೆ, ಈಗಿದೆ. ಈಗ ಹೆಂಗೆ ಗೊತ್ತಾ, ಕೆಲವು ದಿನಗಳ ಹಿಂದೆ ಯಾವುದೋ ಒಂದು ಹೋಟೆಲ್ಗೆ ಹೋದೆ, ಒಂದು ಸಣ್ಣ ಸಂಯಮ ಇರಲಿಲ್ವಾ ಅಂದರೆ ಮೊದಲು ಇರಲಿಲ್ಲ, ಈಗಿದೆ. ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ, ಒಂದು ಮುಗಿಸ್ಕೊಂಡು ಅವರು ತುಂಬ ಹಿಂಸೆ ಮಾಡಿದ್ರು. ಪ್ರಥಮ್ ಇಲ್ಲೇ ನಮ್ಮ ಹೋಟ್ಲಲ್ಲಿ ಒಂದು ಫ್ರೆಂಡ್ ಇದೆ, ಜ್ಯೂಸ್ ಕುಡಿಲೇಬೇಕು ನೀವು ಅಂದರು. ಸರಿ ಆಯಿತು, ಜ್ಯೂಸ್ ಕುಡಿಯೋಣ ಅಂತ ಹೋದೆ. ನನಗೆ ಲೆಮನ್ ಜ್ಯೂಸ್ ಇಲ್ಲ ಅಂದರೆ ವಾಟರ್ಮೆಲನ್ ತುಂಬ ಇಷ್ಟ ಆಗುತ್ತೆ. ಒಬ್ಬ ಏಯ್ ಪ್ರಥಮ್ ಅಲ್ಲಿ ಬನ್ನಿರೋ ಅಂತ ಹೇಳ್ದೆ. ನನಗೆ ಹಾಂ ಹೇಳಿ. ಪ್ರಥಮ್ ತಾನೇ ಅಂದರು. ಬಂದರು, ಮೊದಲಾಗಿದ್ದರೆ ನನ್ನ ಉತ್ತರ ಬೇರೆ ಥರ ಇರ್ತಾ ಇತ್ತು. ಈಗ ಹೌದು, ಏಯ್ ಬಾಯ್ಲಿ, ನಾನ್ಯಾರು ಗೊತ್ತಾಗಲ್ಲ ಅಂದರು. ನಾನು ಈ ಆಗ ಅಂದ್ಕೊಂಡೆ, ಈ ಸೋಷಿಯಲ್ ಮೀಡಿಯಾ ಬಂದಮೇಲೆ ನಾವು ಏನೇ ಉತ್ತರ ಹೇಳಿದ್ರು ಅದು ಬೇರೆ ಥರ ಕನ್ವೆ ಆಗುತ್ತೆ. ಸೊ ಆಮೇಲೆ ಅಂದ್ಕೊಂಡೆ ಈ ಥರ ಯಾವುದು ಬಹಳಷ್ಟು ಸಲ ಹೊರಗಡೆ ಹೋದಾಗ ನಮ್ಮ ಪೇಷನ್ಸ್ ಟೆಸ್ಟ್ ಮಾಡುವಂಥ ಕೆಲಸಗಳಾಗುತ್ತೆ. ಅದೆಲ್ಲ ನೋಡಿದ್ಮೇಲೆ ಕಲ್ತ್ಬಿಟ್ಟೆ.